ನಮಸ್ಕಾರ ಮೆಟ್ರೋ 9 ಕನ್ನಡಿಗರ ಹೆಮ್ಮೆ ಟಾಪ್ 10 ನ್ಯೂಸ್ ಗೆ ಸ್ವಾಗತ ನಾನು ಅಶ್ವಿನಿ ಸಿದ್ದೇಶ್ 20 ಹುತಾತ್ಮ ಯೋಧರಿಗೆ ಸರ್ವಪಕ್ಷ ಗೌರವ ಪ್ರಧಾನಿಗೆ ಸರ್ವಪಕ್ಷಗಳ ಬೆಂಬಲ ಪೂರ್ವ ಲಡಾಕ್ನ ಗಾಲ್ವಾನ್ ಕಣಿವೆಯಲ್ಲಿ ಸಂಭವಿಸಿದ ಭಾರತ ಚೀನಾ ಘರ್ಷಣೆಯಲ್ಲಿ ಹುತಾತ್ಮರಾದ 20 ಮಂದಿ ಭಾರತೀಯ ಯೋಧರಿಗೆ ಎದ್ದು ನಿಂತು ಮೌನ ಆಚರಿಸಿ ಗೌರವ ಸಲ್ಲಿಸೋದರೊಂದಿಗೆ ಶುಕ್ರವಾರ ಪ್ರಾರಂಭವಾದ ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರದ ರಾಜತಾಂತ್ರಿಕ ಮತ್ತು ಮಿಲಿಟರಿ ಪ್ರಯತ್ನಗಳ ಬಗ್ಗೆ ರಾಜಕೀಯ ಒಮ್ಮತವನ್ನ ಮೂಡಿಸಲು ಯತ್ನಿಸಿದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸರ್ವಪಕ್ಷಗಳ ಬೆಂಬಲ ವ್ಯಕ್ತವಾಯಿತು ಪ್ರಧಾನಿಯವರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆಗಿನ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಸರ್ಕಾರವನ್ನ ಪ್ರತಿನಿಧಿಸಿದರು ಪ್ರಧಾನಮಂತ್ರಿಯವರ ನಿವಾಸದಲ್ಲಿದ್ದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪಕ್ಷದ ಎಲ್ಲಾ ಮುಖಂಡರಿಗೆ ಎಲ್ಎಸಿಯಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ನೀಡಿದರು ಮತ್ತು ಅವರ ಬೆಂಬಲವನ್ನ ಕೂಡ ಕೋರಿದರು ಗಡಿ ಘರ್ಷಣೆಯ ಮಧ್ಯದಲ್ಲೊಂದು ಸಿಹಿ ಸುದ್ದಿ ಗಾಲ್ವಾನ್ ನದಿ ಸೇತುವೆ ಪೂರ್ಣ ಸೇನಾ ಇಂಜಿನಿಯರ್ಗಳ ಸಾಧನೆ ಲಡಾಕ್ನಲ್ಲಿ ಚೀನಾವು ತಡೆಯಲು ಯತ್ನಿಸಿದ್ದ ಗಾಲ್ವಾನ್ ನದಿ ಸೇತುವೆಯನ್ನ ಭಾರತವು ಚೀನಿ ಪಡೆಗಳ ಜೊತೆಗಿನ ಘರ್ಷಣೆಯ ನಡುವೆಯೇ ಪೂರ್ಣಗೊಳಿಸಿದೆ ಎಂದು ಅಧಿಕಾರಿಗಳು ಶುಕ್ರವಾರ ತಿಳಿಸಿದ್ದಾರೆ ಭಾರತದ ಸೇನಾ ಇಂಜಿನಿಯರ್ಗಳು ಪೂರ್ಣ ಲಡಾಕ್ನ ಗಾಲ್ವಾನ್ ನದಿಯ ಮೇಲೆ 60 ಮೀಟರ್ ಸೇತುವೆಯನ್ನ ಪೂರ್ಣಗೊಳಿಸಿದ್ದಾರೆ ಇದು ಭಾರತೀಯ ಕಾಲಾಳು ಪಡೆಗೆ ಶೀತ ಪರ್ವತ ನದಿಗೆ ಅಡ್ಡಲಾಗಿ ಚಲಿಸಲು ಅವಕಾಶ ನೀಡುವ ಮೂಲಕ ಸೂಕ್ಷ್ಮ ವಲಯದಲ್ಲಿ ಭಾರತದ ಹಿಡಿತವನ್ನ ಬಲಪಡಿಸುತ್ತದೆ ಮತ್ತು ದಾರ್ಬುಕ್ನಿಂದ ಕಾರಾಕೋರಂ ಕಣಿವೆ ಮಾರ್ಗದ ದಕ್ಷಿಣಕ್ಕಿರುವ ಕೊನೆಯ ಸೇನಾ ಠಾಣೆಯಾಗಿರುವ ದೌಲತ್ ಬೇಗ್ ಓಲ್ಡಿವರೆಗಿನ 255 ಕಿಲೋಮೀಟರ್ ಉದ್ದದ ಆಯಕಟ್ಟಿನ ರಸ್ತೆಯನ್ನ ರಕ್ಷಿಸುತ್ತದೆ ಎಂದು ಉನ್ನತ ಅಧಿಕಾರಿಗಳು ಹೇಳಿದ್ದಾರೆ ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ಸಂಹಾರ ಕಾರ್ಯಾಚರಣೆ ಮುಂದುವರಿಸಿರುವ ಭದ್ರತಾ ಪಡೆಗಳು ಕಳೆದ 24 ಗಂಟೆಗಳಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಒಟ್ಟು 8 ಭಯೋತ್ಪಾದಕರನ್ನು ಹತ್ಯೆಗೈಯಲಾಗಿದೆ ಎಂದು ಜಮ್ಮು ಮತ್ತು ಕಾಶ್ಮೀರದ ಪೊಲೀಸ್ ಮುಖ್ಯಸ್ಥ ದಿಲ್ಬಾಗ್ ಸಿಂಗ್ ಶುಕ್ರವಾರ ಸ್ಪಷ್ಟಪಡಿಸಿದರು ಸತ್ತಿರುವ 8 ಭಯೋತ್ಪಾದಕರಲ್ಲಿ ಪಾಪೂರ್ನ ಜಾಮಿಯಾ ಮಸೀದಿಯಲ್ಲಿ ಅಡಗಿದ್ದ ಇಬ್ಬರು ಉಗ್ರರು ಸೇರಿದ್ದಾರೆ ಇವರನ್ನು ಹೊಡೆದು ಉರುಳಿಸುವಲ್ಲಿ ಭದ್ರತಾ ಪಡೆಗಳು ಯಶಸ್ವಿಯಾಗಿದೆ ಎಂದು ಅವರು ನುಡಿದರು ಮಸೀದಿಯಲ್ಲಿ ಅಡಗಿದ್ದ ಉಗ್ರರ ಮೇಲೆ ನಡೆದ ದಾಳಿಯ ಸಂದರ್ಭದಲ್ಲಿ ಧಾರ್ಮಿಕ ಕಟ್ಟಡಕ್ಕೆ ಯಾವುದೇ ಹಾನಿಯಾಗಿಲ್ಲ ಎಂದು ದಿಲ್ಬಾಗ್ ಸಿಂಗ್ ಸ್ಪಷ್ಟಪಡಿಸಿದರು ಅತ್ಯಂತ ಕರಾರುವಾಕ್ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಕೂಡ ಹೇಳಿದರು ಭಾರತದಲ್ಲಿ 380,000 ಕ್ಕೆ ಏರಿದ ಕೊರೋನಾ ಒಂದೇ ದಿನ 13,786 ಪ್ರಕರಣಗಳು ದೇಶದಲ್ಲಿ ಒಟ್ಟು 13,786 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿರುವುದರೊಂದಿಗೆ ಸೋಂಕು ಪ್ರಕರಣಗಳ ಸಂಖ್ಯೆ 380,532 ಕ್ಕೆ ತಲುಪಿದೆ 336 ಹೊಸ ಸಾವು ನೋವುಗಳೊಂದಿಗೆ ಸಾವಿನ ಸಂಖ್ಯೆ 12,573 ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ವರದಿ ತಿಳಿಸಿದೆ ಈ ಮಧ್ಯೆ ರೋಗದಿಂದ ಗುಣಮುಖರಾಗಿ ಚೇತರಿಸಿಕೊಂಡವರ ಸಂಖ್ಯೆ 2 ಲಕ್ಷವನ್ನ ದಾಟಿದ ಆಶಾದಾಯಕ ವರದಿಗಳು ಕೂಡ ಬಂದಿವೆ ಕೊರೋನಾ ಮಹಾಮಾರಿಗೆ ರಾಜಧಾನಿ ತತ್ತರ ಬೆಂಗಳೂರಲ್ಲಿ 150 ಮಂದಿಗೆ ಸೋಂಕು 7 ಮಂದಿ ಬಲಿ ರಾಜ್ಯದಲ್ಲಿ ಕೊರೋನಾ ಆರ್ಭಟ ಮುಂದುವರೆದಿದ್ದು ಬೆಂಗಳೂರಲ್ಲಿ ಒಂದೇ ದಿನ ದಾಖಲೆಯ 150 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ ಮಹಾಮಾರಿಗೆ ಶುಕ್ರವಾರ 10 ಮಂದಿ ಬಲಿಯಾಗಿತ್ತು ಇವರಲ್ಲಿ 7 ಮಂದಿ ಬೆಂಗಳೂರಿನವರೇ ಆಗಿದ್ದಾರೆ ರಾಜ್ಯದಲ್ಲಿ ಹೊಸದಾಗಿ 380 ಪ್ರಕರಣಗಳು ಪತ್ತೆಯಾಗಿದ್ದು ಈ ಮೂಲಕ ಸೋಂಕಿತರ ಸಂಖ್ಯೆ 8481 ಕ್ಕೆ ಏರಿಕೆಯಾಗಿದೆ ಸಾವಿನ ಸಂಖ್ಯೆ 124 ಕ್ಕೆ ಏರಿಕೆಯಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಅತಿ ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ಕೋವಿಡ್ ಕೇರ್ ಸೆಂಟರ್ ತೆರೆಯುವ ಚಿಂತನೆ ಇದೆ ಕೊರೋನಾ ಸೋಂಕಿನ ಲಕ್ಷಣಗಳಿರುವ ರೋಗಿಗಳಿಗೆ ಈ ಕೋವಿಡ್ ಕೇರ್ ಸೆಂಟರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದರು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದಲ್ಲಿ ನೂತನವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಉದ್ಘಾಟನೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇನ್ನು ಮುಂದೆ ರಾಜ್ಯದಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲೂ ಕೋವಿಡ್ ಚಿಕಿತ್ಸೆಗೆ ಮಾರ್ಗಸೂಚಿ ತಯಾರಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಯುವಶಕ್ತಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಕಾಗೋಡು ತಿಮ್ಮಪ್ಪ ಯುವ ಕಾಂಗ್ರೆಸ್ ಘಟಕ ಸದೃಢವಾಗಿದ್ದರೆ ಪಕ್ಷ ಸಂಘಟನೆ ಕೆಲಸ ಸುಲಭವಾಗುತ್ತದೆ ಎಂದು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ತಿಳಿಸಿದರು ಸಾಗರದ ಗಾಂಧಿ ಮಂದಿರದಲ್ಲಿ ಶುಕ್ರವಾರ ಯುವ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಪಕ್ಷಕ್ಕೆ ಯುವಕರ ಮೂಲಕ ಹೊಸ ಕಾರ್ಯಕರ್ತರ ಸೇರ್ಪಡೆ ಆಗ್ತಾ ಇರುವುದು ಆಶಾದಾಯಕ ಬೆಳವಣಿಗೆ ಎಂದರು
ಪ್ರತಿ ಗ್ರಾಮ ಪಂಚಾಯಿತಿಯು ಶಕ್ತಿ ಸೌಧವಾಗಬೇಕು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಖಾನೆ ಉದ್ಯಮೆ ಪ್ರಾರಂಭಿಸಲು ಮುಂದಾಗುವವರಿಗೆ ಗ್ರಾಮ ಪಂಚಾಯಿತಿಯವರು ನೀಡುವ ಪರವಾನಿಗೆ ಮುಖ್ಯವಾಗಬೇಕು ಎಂದು ವಿಧಾನಮಂಡಲದ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕರಾದ ಎಸ್ ಕುಮಾರ್ ಬಂಗಾರಪ್ಪನವರು ಹೇಳಿದರು. ಸೊರಬ ತಾಲೂಕಿನ ಅಂಡಿಗೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷಾತೀತ ರಾಜಕೀಯೇತರವಾಗಿ ಸ್ಪರ್ಧಿಸಿ ಆಡಳಿತ ನಡೆಸಲು ಸಂವಿಧಾನದಲ್ಲಿ ಅವಕಾಶ ನೀಡಿದ್ದು, ಆಡಳಿತಕ್ಕೆ ಬಂದ ಅಧ್ಯಕ್ಷ ಉಪಾಧ್ಯಕ್ಷರು ಆದಂತೆ ನಡೆದ ಗ್ರಾಮದ ಸರ್ವಾಂಗೀ ಅಭಿವೃದ್ಧಿಗೆ ಮುಂದಾಗಬೇಕು ಎಂದರು. 13,000 ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ವಿತರಣೆ. ರಾಜ್ಯದಲ್ಲಿ 42,000 ಜನ ಆಶಾ ಕಾರ್ಯಕರ್ತರಿದ್ದು, ಅವರಲ್ಲಿ 13,000 ಆಶಾ ಕಾರ್ಯಕರ್ತರಿಗೆ ಈಗಾಗಲೇ ತಲಾ 3,000 ಪ್ರೋತ್ಸಾಹಧನ ವಿತರಿಸಲಾಗ್ತಾ ಇದ್ದು, ಉಳಿದವರಿಗೂ ನೀಡಲು ಕ್ರಮ ವಹಿಸಲಾಗಿದೆ ಎಂದು ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ತಿಳಿಸಿದ್ರು. ಬಳ್ಳಾರಿ ನಗರದ ಬಿಡಿಎಎ ಫುಟ್ಬಾಲ್ ಸಭಾಂಗಣದಲ್ಲಿ ಸಹಕಾರ ಇಲಾಖೆ ಮತ್ತು ಸಹಕಾರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ವಿತರಣಾ ಸಮಾರಂಭಕ್ಕೆ ಚಾಲನೆ ನೀಡಿ ಸಾಂಕೇತಿಕವಾಗಿ 110 ಜನ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ವಿತರಿಸಿ ಅವರು ಮಾತನಾಡಿದ್ರು. ನಂಜನಗೂಡು ಎಪಿಎಂಸಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ನಂಜನಗೂಡು ಎಪಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿ ಹೆಮ್ಮರಗಾಲ ಮುದ್ದುಮಾದಶೆಟ್ಟಿ ಅಧ್ಯಕ್ಷರಾಗಿ, ತಗಡೂರು ಆರ್ ಮಹದೇವು ಉಪಾಧ್ಯಕ್ಷರಾಗಿ ಆಯ್ಕೆಯಾದ್ರು. ಎಷ್ಟೊತ್ತು ಟಾಪ್ 10 ನ್ಯೂಸ್ ಕೊಟ್ಟಿದ್ದು ನಾನು ಅಶ್ವಿನಿ ಸಿದ್ದೇಶ್. ನೋಡ್ತಾ ಇರಿ ಮೆಟ್ರೋ 9, ಇದು ಕನ್ನಡಿಗರ ಹೆಮ್ಮೆ.